हाय फ्रेंड्स, नमस्कार एल्लरिगू, वेलकम बैक टू माय चैनल। इदू दिन बंदु नानु ऊरिगे होगिद्दु मारने दिन अंत अंद्रे नानु मंगलवार ऊरिगे होदे। इदू दिन बंदु बुधवार। चाय नानेनु माडिरलिल्ल, अक्कने माडिद्रु नीनेन अल्ली इडबेड नानु इल्ली जास्ति इट्टिदीनि अंत अंद्रु। ಹಾಗಾಗಿ ನಾನು ಅದೇ ಅವ್ರು ಮಾಡಿ ತಂದುಕೊಟ್ರಲ್ಲ ಚಾಯಿ, ಅದನ್ನೇ ಎಲ್ರಿಗೂ ಕೂಡ ಹಾಕೊಡ್ತಾ ಇದ್ದೀನಿ, ಜೊತೆಗೆ ಬಿಸ್ಕೆಟ್ಟು. ಸೆಕೆಂಡ್ ಬಾಯಿಲಿ ಏನೋ ಹೇಳಬೇಕು, ಒಂದು ಸೆಕೆಂಡ್ ಬಾಯಿಲಿ. ಅಪ್ಪ ಇದು ಚಾಯಿ ತಣ್ಣಗಾಯ್ತದೆ ಬಿಡ, ನಾನು ಕುಡಿಯೋಕ್ಕಲ್ಲ. ನೀವು ಕುಡಿಯೋದಿಲ್ಲ? ಆಮೇಲೆ ಕುಡಿತೀನಿ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು, ನೋಡಿ ಮತ್ತೆ ಹೋಯ್ತಲ್ಲ, ಇದನ್ನು ಓಡ್ ಬಾ ಜಲ್ದಿ, ಲೇಟ್ ಆಯ್ತದ. ಮತ್ತೆ ನನ್ನ ಅದ್ದಿ ಮಗ ಕಾಲೇಜ್ಗೆ ಹೋಗ್ತಿದ್ದಾನೆ, ಅವರು ಫೋನ್ ಮಾಡಿ ಹೇಳಿದ್ರು ಅಕ್ಕ ಅವನು ಹೋಗ್ತಿದ್ದಾನೆ ಹಂಗೆ ಹಸ್ಕೊಂಡು ಊಟ ಹಾಕು ಅಂತ. ಇವ್ನು ನೋಡಿದ್ರೆ ನಾಚ್ಕೊಂಡು ಅವ್ನು ಬರಲೇ ಇಲ್ಲ, ಹಂಗೆ ಸೀದಾ ಹೋಯ್ತಾ ಇದ್ದ. ಅವನನ್ನೇ ಕೂಗ್ತಾ ಇದ್ದೆ ಊಟ ಮಾಡ್ಕೊಂಡು ಹೋಗು ಅಂತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಮ್ಮ ಮಾವ ಕಸ ಬಾಚ್ತಾ ಇದ್ದಾರೆ. ಮಾವ ಎದ್ದ ತಕ್ಷಣವೇ ಎಲ್ಲ ಕೊಟ್ಟಿಗೆ ಕಸ ಮತ್ತು ಮುಂದೆ ನಿನ್ನೆ ಹಿಂದಿನ ದಿನ ಕಟ್ಟಾಕಿರ್ತಾರಲ್ಲ ಅದ್ರದ್ದು ತಪ್ಪೆ ಎಲ್ಲ ಇರುತ್ತಲ್ಲ, ಅದೆಲ್ಲನೂ ಕೂಡ ಮಾವನೇ ತೆಗೆಯೋದು. ಇನ್ನು ಎರಡು ಎಮ್ಮೆಗಳು ನೀವು ನೋಡ್ತಾ ಇರ್ಬೋದು ನಮ್ಮದೇನೆ. ಇಲ್ಲಿ ಹಸುಗಳಾದರೆ ಡೈರಿಗೆ ಹಾಕ್ತಾರೆ ಹಾಲು, ಆದರೆ ಎಮ್ಮೆಗಳಾದರೆ ಬೆಣ್ಣೆ ಮಾಡುವಂಥದ್ದು. ನಮ್ಮನೆಯಂತೂ ಯಾವಾಗಲೂ ಕೂಡ ಬೆಣ್ಣೆ ತುಪ್ಪ ಮೊಸರು ಇದ್ದೇ ಇರುತ್ತೆ. ಅಕಸ್ಮಾತ್ ಒಂದು ಎಮ್ಮೆ ಹಾಲು ಕೊಡಲಿಲ್ಲ ಅಂದರೂ ಕೂಡ ಇನ್ನೊಂದು ಎಮ್ಮೆ ಹಾಗೆ ಹಿಂದೆ ಮುಂದೆ ಅನ್ನೋದು ಇಟ್ಕೊಂಡೇ ಇರ್ತಾರೆ. ಆ ಥರ ಕರಾವು ಇಲ್ದಲೆ, ಕರಾವು ಅಂತ ಹೇಳ್ತಾರೆ ಹಾಲು ಕೊಡಲಿಕ್ಕೆ, ಇಲ್ದಲೆ ಯಾವಾಗಲೂ ಕೂಡ ಇಲ್ಲ, ಯಾವಾಗಲೂ ಕೂಡ ಒಂಥರ ತುಂಬ್ದಂಗೆ ಇರುತ್ತೆ, ಖುಷಿ ಆಗ್ತದೆ. ನಮ್ಮ ಮಾವನೇ ಈ ಥರ ಎಲ್ಲ ಕೆಲಸ ಮಾಡುವಂಥದ್ದು. ಅಂದರೆ ನಮ್ಮ ಮಾವ ಏನಾದರೂ ಇಲ್ಲ ಅಂದಾಗ, ಎಲ್ಲರೂ ಹೋಗಿದ್ದಾರೆ ಅಂದಾಗ ಮಾತ್ರ ಅತ್ತೆ ಮಾಡುವಂಥದ್ದು, ಬಾಕಿ ಟೈಮ್ನಲ್ಲಿ ಕಸದ ಕೆಲಸ ಎಲ್ಲ ಮಾವನೇ. ಈಗ ನಾನು ಬೆಳಗ್ಗೆ ತಿಂಡಿಗೆ ಪುಲಾವ್ನು ಕೂಡ ಮಾಡಿದ್ದೀನಿ, ಮತ್ತು ರಾತ್ರಿ ಸಾಂಬಾರು ಇತ್ತಲ್ಲ ಅದಕ್ಕೆ ಮುದ್ದೆನೂ ಕೂಡ ಮಾಡಿದ್ದೀನಿ. ಸಾಂಬಾರು ತುಂಬಾ ಮಿಕ್ಕಿತ್ತು, ಯಾಕೆಂದರೆ ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಅವರಿಗೆ ಊಟ ಮಾಡಲಿಕ್ಕೆ ಮುದ್ದೆನೇ ಊಟ ಮಾಡುವಂಥದ್ದು. ನಮ್ಮ ಮಾವ ಅನ್ನ ಊಟ ಮಾಡೋದಿಲ್ಲ, ಹಾಗಾಗಿ ಜಾಸ್ತಿ ಮುದ್ದೆ ತಿರುಗದೆ, ಯಾಕೆಂದರೆ ಪುಲಾವ್ ಯಾರು ತಿನ್ನೋದಿಲ್ಲ, ಅವರೆಲ್ಲ ರಾತ್ರಿ ಸಾಂಬಾರಿನಲ್ಲಿ ಮುದ್ದೆನೂ ಕೂಡ ಊಟ ಮಾಡ್ತಾರೆ. ಊರ ಕಡೆ ಹಾಗೇನೆ ಏನು ತಿಂಡಿನೇ ಬೇಕು ಅಂತ ಏನು ಹೇಳೋದಿಲ್ಲ. ಸಾಂಬಾರು ಇರುತ್ತಲ್ಲ, ಅಂದರೆ ಈಗ ಏನಾದರೂ ನಾನ್ ವೆಜ್ ಸಾಂಬಾರು ಮಾಡಿದ್ರೆ ಅದಕ್ಕೆ ಮುದ್ದೆ ಅನ್ನ ಮಾಡಿದ್ರು ಕೂಡ ಊಟ ಮಾಡ್ತಾರೆ. ಇವ್ರು ಬಂದು ಶಿವು ಅವರ ಅಜ್ಜಿ ಅಂತಂದರೆ ನಮ್ಮ ಅತ್ತೆಯ ತಾಯಿ, ಅಂದರೆ ಅತ್ತೆನ ಬೇರೆ ಊರಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ. ಅವರು ಅಲ್ಲಿಂದ ಬಂದು ಇಲ್ಲಿ ಅಮ್ಮನ ಮನೆಯಲ್ಲೇ ಇಲ್ಲೇ ಜಮೀನು ತೊಗೊಂಡು ಆಗಿನ ಕಾಲದಲ್ಲಿ ಇಲ್ಲೇ ಸೆಟ್ಲ್ ಆಗಿದ್ದಾರೆ, ಹಾಗಾಗಿ ಅತ್ತೆ ಮನೆ ಇಲ್ಲೇ ಇರುವಂಥದ್ದು. ಮತ್ತು ಅಂದರೆ ಅಮ್ಮನ ಊರಿನಲ್ಲೇ ಇರುವಂಥದ್ದು. ಇನ್ನು ನನ್ನ ಅದ್ನಿನೂ ಕೂಡ ಒಂದೇ ಊರಿಗೆ ಕೊಟ್ಟು ಮದುವೆ ಮಾಡಿರೋದು, ಹಾಗಾಗಿ ಫುಲ್ ಎಲ್ಲ ಫ್ಯಾಮಿಲಿಯವರೆಲ್ಲ ಅಕ್ಕಪಕ್ಕದಲ್ಲೇ ಇರುವಂಥದ್ದು, ದೂರ ಏನಿಲ್ಲ. ಅಜ್ಜಿ ನಿಮ್ಗೆ ಎಷ್ಟು ವರ್ಷ ಆಗಿದ್ರಿ ಅಜ್ಜಿ? ಎಂಬತ್ತು ವರ್ಷದ ಮೇಲೆ ಆಗೈತೆ ನೋಡಿ, ಎಂಬತ್ತು ವರ್ಷದ ಮೇಲಾಗಿದೆ. ಅತ್ತೆಯ ಅಮ್ಮ ನಮ್ಮ ಮುತ್ತಜ್ಜಿ, ನಮ್ಮ ಮನೆಗೆ ಇದೇ ತಲೆ. ನಮ್ಮ ಅತ್ತೆ ನೋಡಿ ಹೇಗೆ ಕೇಳ್ತಿದ್ದಾನೆ, ನಮ್ಮ ಅತ್ತೆನ ನಿಮ್ಮ ಅತ್ತೇನ ಅಂತ. ಅಂದರೆ ಅವ್ರ ಅತ್ತೆ ಅಂತಂದರೆ ಅಕ್ಕನ, ಅಂದರೆ ನನ್ನ ಅದ್ನಿನ ಕೇಳ್ತಿದ್ರೆ ನಮ್ಮ ಅತ್ತೆನ ನಿಮ್ಮ ಅತ್ತೇರ ಅಂತ. ಅವನಿಗೆ ಈ ರೀತಿ ವಿಚಾರಗಳ ತಿಳ್ಕೊಳ್ಳೋದ್ರಲ್ಲಿ ತುಂಬ ಕ್ಯೂರಿಯಾಸಿಟಿ. ಅಂದರೆ ಅವ್ರ ಹತ್ರ ಏನೇನೆಲ್ಲ ಕೇಳ್ದ ಅಂದರೆ ಇಲ್ಲ ಅಂದರೆ ಒಂದು ಗಂಟೆ ಮಾತಾಡಿದ್ದಾನೆ ಪ್ರಾಣಿಗಳ ಬಗ್ಗೆ, ಅದ್ರ ಬಗ್ಗೆ, ಇದ್ರ ಬಗ್ಗೆ. ಅಯ್ಯೋ ಎಷ್ಟು ಮಾತಾಡಿದಂದ್ರೆ ಅದು ಯಾವುದನ್ನು ಕೂಡ ನಾನು ರೆಕಾರ್ಡ್ ಮಾಡಲಿಲ್ಲ, ಇಲ್ಲಾಂದರೆ ನನ್ನ ಕ್ಯಾಮ್ರಾನ ಇಟ್ಕೊಂಡು ಕೂತ್ಕೋಬೇಕಾಗಿತ್ತು, ನನಗೂ ಕೂಡ ತುಂಬ ಕೆಲಸ ಇತ್ತು. ಹಾಗಾಗಿ ಹಾ, ಪ್ರೇಮಕ್ಕನೇ ಮೊಮ್ಮಗಳು, ಸುಪ್ರೀತಾ ಮೊಮ್ಮಗಳು, ಈಗ ಚಿಂಟು ಚಂದು ಮೂಳು ಮಕ್ಕಳು. ಅವಾ ಮೂಳು ಮಕ್ಕಳು, ವಾ ಖುಷಿ ಆಯ್ತದೆ ನಿಜವಾಗ್ಲು. ಮೂಳು ಮಕ್ಕಳು ಅವ್ರ ಮಕ್ಕಳು ಮಕ್ಕಳನ್ನ ನೋಡಿ, ಇಲ್ಲ ಇಲ್ಲ ಇರ್ರಿ ಚೆನ್ನಾಗಿರಿ ಚೆನ್ನಾಗಿರ್ಬೇಕು ಇರ್ಬೇಕವ, ಇಲ್ಲ ಚೆನ್ನಾಗಿರ್ಬೇಕು ಊಟ ಟೈಮ್ ಟೈಮಿಗೆ ತಿನ್ಕೊಂಡು ಉಂಡ್ಕೊಂಡು ಚೆನ್ನಾಗಿರಿ. ನೋಡಿ ಇಲ್ಲಿ ನನ್ನ ಮಗ ಬೆಳಿಗ್ಗೆ ಬೆಳಿಗ್ಗೆ ತೊಂಬತ್ತು ವರ್ಷ ಅಂದ್ರೆ ನೀವು ಒಂಬೈನೂರ ಮೂವತ್ತಾರಲ್ಲಿ ಹೋಗ್ತಿದ್ರ ಓದಿದ್ದೀವಿ ಮೊನ್ನೆ, ನಿಮಗೆ ಗೊತ್ತು. ಈಗ ಬೆಳಿಗ್ಗೆ ಬೆಳಿಗ್ಗೆನೆ ಮುದ್ದೆ ಪುಣ್ಯ ಬಾಯಿಲಿ ಮುದ್ದೆ ತಿನ್ನೋ ಹಾಳು ಗಟ್ಟಿಯಾದ್ಯಾಂದು ನೀವು ಸ್ವತಂತ್ರ ಸಿಕ್ಕಿದಾಗ ನೀವು ಇಪ್ಪತ್ತು ವರ್ಷ ಅಷ್ಟು ಕಾರಿಂದ ಬರ್ತಾರಲ್ಲ ಒಬ್ರೆ, ಇಲ್ಲ ಕಣವ ರಸ್ತೆನಲ್ಲಿ ಇರೋದಿಲ್ಲ ರೋಡಲ್ಲಿರಕಲ್ಲ, ಅದು ಕಡ ಕಡಲಿರೋದು ಕಾರಿಂದ ಬಂದ್ರೆ ಅದು ಹೋಗಿರೋದಿರ್ತಾರಲ್ಲ. ಏನ್ರಪ್ಪ
ತಾತ ಬಂದ್ರಂತೆ. ಚಿರತೆ ಯಾಕೆ ಸಿಂಹನೇ ಇಡ್ಬೋದಲ್ವಾ? ನೀನೇನಂದಿದ್ದಪ್ಪ ನಂಗೆ? ಮಾಮನ್ ಬೈಕ್ ತಗೊಂಡ್ ಬನ್ನಿ. ಮಾಮನ್ ಬೈಕ್ ಹಳ್ಳಿಲಿ ಇದೆ, ನೀನು ಊಟ ತಿನ್ನಲ್ಲ ಅಂತ ಅಲ್ವ ತಾನೆ ಹೇಳಿದ್ದು? ಊಟ ಸಾರಿ ಬುದ್ಧ ಮಾಡಿ ಅನ್ನ ತಿಂದ್ರೆ ಅಲ್ಲಿ ವಾರಕ್ಕೆ ಕಮ್ಸಮ್ ಮೂರು ದಿವಸ ಮಾಡ್ತೀವಿ, ಮಾಡ್ಲೇಬೇಕು, ಊಟ ತಿನ್ಲೇಬೇಕು. ಮೊದಲು ಸಣ್ಣಗಿರ್ಬೇಕಾದ್ರೆ ತಿಂದೈತಲ್ಲ ಕರ್ರಗೈತೆ, ಏನು ಏನಾಳು ಈಗ ವಾರ ಅವ್ರಿಗೆ ಏನು ಸರಿ ಸಣ್ಣ ಪಾಪಿದಾಗ ಅವಳು ಏನು ಪಾಪಿದಾಗ ಕರಗಿದ ಸೀನ ತಿನ್ನಲ್ಲ ಅನ್ನೋಳು. ಈಗ ಅವ್ರ ಅಮ್ಮಂಗೆ ಹೇಳ್ತಾಳೆ, ಅಮ್ಮ ಮುದ್ದೆ ಮಾಡಮ್ಮ ಇವತ್ತು ಅಣ್ಣ ಇಷ್ಟ ಆಗಲ್ಲ. ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಿದೀವಲ್ಲ, ಅದಕ್ಕೆ ಬನ್ನಿ ಅಂತ ಅನ್ಬಿಟ್ಟು ಎಲ್ರಿಗೂ ಕೂಡ ಹೇಳಲಿಕ್ಕೆ ಅಪ್ಪ ಮಗಳಿಬ್ರು ಹೋಗಿದ್ದಾರೆ. ನೋಡಿ ಎಲ್ಲರ ಮನೆಗೂ ಕೂಡ ಹೇಳಿ ಬರ್ತಾ ಇದ್ದಾರೆ. ನಾನು ಆಂಟಿ ಮನೆಗೆ ಹೋಗಿದ್ದೆ, ಐ ಮೀನ್ ಅತ್ತೆ ಮನೆ. ಸೊ ಈಗ ನನ್ನ ತಾತನ ಕಾಲ್ ಮಾಡಿದ್ದೆ, ತಾತಂದ್ರಿಗೆ ಮನೆಗೆ ಬಂದಿದ್ದೀನಂತ. ಸೊ ನಾನು ಈಗ ತಾತನ ಜೊತೆ ಹೊನಿಕೊಪ್ಪಲಿಗೆ ಹೋಗ್ತಿದ್ದೀನಿ. ಬೇಗ ಬನ್ನಿ, ತಾತ ಬಂದಿದ್ದಾರೆ. ಈಗ ನನ್ನ ತಾತನ ಜೊತೆ ಬೈಕಲ್ಲಿ ಹೋಗ್ತೀನಿ. ನಾನೀಗ ಲಗೇಜ್ ಪ್ಯಾಕ್ ಮಾಡಬೇಕು, ಒನ್ ಡೇಗೆ ಹೋಗ್ತಿದ್ದೀನಿ, ಯಾಕಂದರೆ ಅಮ್ಮನ ಇಲ್ದಲೇ ಇರೋಕ್ಕಾಗಲ್ಲ. ಸೋಮವಾರ ಇಲ್ಲಿಂದ ಕೂತಿದ್ವಿ ಬಸ್ನಲ್ಲಿ, ಮಂಗಳವಾರ ಬೆಳಗ್ಗೆ ಹೋಗಿ ಇಳಿದ್ವಿ. ಇನ್ನು ಮಂಗಳವಾರ ಅಲ್ಲೊಂದು ಸ್ವಲ್ಪ ಸಿಟಿನಲ್ಲಿ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನದಿಂಗೆ ಊರಿಗೆ ಹೋದ್ವಿ, ಅಂದರೆ ಹಳ್ಳಿಗೆ ಹೋದ್ವಿ. ಇನ್ನು ಅಲ್ಲಿ ನಿಮ್ಗೆ ನೋಡಿದ್ರಲ್ಲ ಹಿಂದಿನ ವಿಡಿಯೋದಲ್ಲಿ, ದೇವ್ರದ್ದು ಸ್ವಲ್ಪ ಕೋಳಿ ಎಲ್ಲ ಒಪ್ಪಿಸಿ ರಾತ್ರಿ ಚಿಕನ್ ಸಾಂಬಾರಾಯಿತು. ಈಗ ಮಾರನೇ ಬೆಳಗ್ಗೆ ಈಗ ಅಪ್ಪ ಬಂದಿದ್ದಾರೆ, ಇಬ್ಬರು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ಲಿಕ್ಕೆ, ಇವರಿಬ್ಬರು ಕೂಡ ಹೋಗ್ತಿದ್ದಾರೆ. ಇನ್ನು ನಮಗೆ ಸ್ವಲ್ಪ ಕೆಲಸಗಳಿದೆ, ಅದನ್ನು ಮುಗಿಸ್ಕೊಂಡು ಸಂಜೆಯಿಂದ ಹೋಗಬೇಕು. ಅದೇನು 2 ನಿಮಿಷಕ್ಕೆ ಆಯ್ತದೆ, ನೀನು ರೆಡಿ ಆಗ. ಅದು ಮುದ್ದೆ ತಿನ್ನು, ಅದಕ್ಕೊಂದು ಸ್ವಲ್ಪ ಅನ್ನ ಕುಸ್ಕೋ, ಅದು ವೇಸ್ಟ್ ಮಾಡಬೇಡ ಸಾಂಬಾರ. ನೀವೇ ನೋಡ್ತಿದ್ದೀರಲ್ಲ ಅವ್ನ ಊಟ ಕೂತ್ಕೊಂಡು ಎಷ್ಟೊತ್ತಾಯ್ತು ಅಂತ, ಅಜ್ಜಿ ಜೊತೆ ಊಟ ಕೂತ್ಕೊಂಡಿದ್ದು, ಇವ್ರದ್ದೆಲ್ಲ ಊಟ ಆದರೂ ಕೂಡ ಇವಂದಾಗಿಲ್ಲ. ಆ ಅಜ್ಜಿಗೆ ತಲೆ ತಿಂದಿದ್ದು ಸಾಕಾಗೋದಿಲ್ಲ ಅಂದ್ಬಿಟ್ಟು ಈಗ ಈ ಅಜ್ಜಿಗೂ ಕೂಡ ತಲೆ ತಿಂತಿದ್ದಾನೆ. ಈಗಿಬ್ಬರು ಕೂಡ ರೆಡಿ ಆಗ್ತಾ ಇದ್ದಾರೆ ತಾತನ ಊರಿಗೆ ಹೋಗ್ಲಿಕ್ಕೆ ಅಂದ್ಬಿಟ್ಟು, ತಾತ ಬಂದಿದ್ದಾರಲ್ಲ ಕರ್ಕೊಂಡು ಹೋಗ್ಲಿಕ್ಕೆ, ಎಷ್ಟು ಖುಷಿ ಅಂತಂದರೆ ಕೇಳಬೇಡಿ. ಅವ್ರು ಆ್ಯಕ್ಚುಲಿಯಾಗಿ ನೆನ್ನೆಲೇ ಕರ್ಕೊಂಡು ಹೋಗ್ತೀನಿ ಯಾಕೆಂದರೆ ನಮ್ಮ ಅಮ್ಮನ ಮನೆ ಕಡೆಯಿಂದಲೇ ಬರಬೇಕಲ್ಲ ಅಂತ ಹೇಳಿದರು. ಇಲ್ಲಿ ಪೂಜೆ ಇದೆ ಮತ್ತು ಈ ಅಜ್ಜಿ ತಾತನ ನೋಡಿದಲ್ಲೇ ಅಲ್ಲಿಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾಯಿತು. ಈಗ ನೋಡಿ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೊಂಥರ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಒಂದು ಅಂತಂದರೆ ಇಡೀ ದಿನ ಇರ್ತಾರೆ, ಸಂಜೆ ಆದಮೇಲೆ ಹಿಂಸೆ ಮಾಡ್ತಾರೆ ಅಮ್ಮನ ಹತ್ರಕ್ಕೆ ಹೋಗಬೇಕು ಅಂತ. ಅಂದರೆ ಮಲಗಲಿಕ್ಕೆ ನಾನೇ ಆಗಬೇಕು, ಇಡೀ ದಿನ ಬೇಕಾದರೆ ಅವ್ರು ಯಾರ ಜೊತೆ ಬೇಕಾದರೂ ಇದ್ಬಿಡ್ತಾರೆ, ಎಲ್ಲಿ ಬೇಕಾದರೂ ಇರ್ತಾರೆ. ಸಂಜೆ ಆಯಿತು ಅಂದರೆ ಅಮ್ಮ ಬೇಕು, ನಾನು ಅದನ್ನೇ ಹೇಳಿ ಕಳಿಸ್ತಾ ಇದ್ದೆ. ಸಂಜೆ ಆದ ತಕ್ಷಣವೇ ಅಮ್ಮ ಬೇಕು ಅಂದರೆ ನೀವು ಹೋಗಲೇಬೇಡಿ, ಯಾಕೆಂದರೆ ಅವ್ರಿಗೂ ಕೂಡ ಹಿಂಸೆ ಆಗ್ತದೆ ಈಗ ಬಂದಿದ್ದಾರೆ ಇಷ್ಟೊಂದು ದೂರ ಕರ್ಕೊಂಡು ಹೋಗ್ಲಿಕ್ಕೆ. ಮತ್ತಿನ್ನು ಸ್ವಲ್ಪ ಹೊತ್ತಾದಮೇಲೆ ಸಂಜೆ ಆದಮೇಲೆ ಮತ್ತೆ ಬಿಡಲಿಕ್ಕೆ ಬರಬೇಕಲ್ಲ ಅಂತ, ಯಾಕೆಂದರೆ ನಾನು ಹೋಗ್ತೀನಿ ಅಥವಾ ಇಲ್ಲ ಅನ್ನೋದು ಕನ್ಫರ್ಮ್ ಆಗಿರಲಿಲ್ಲ. ಆದರೂ ಕೂಡ ಸಂಜೆಯಿಂದ ಹೋದೆ, ಆದರೆ ಇವ್ರು ಹೋಗಬೇಕಾದ್ರೆ ಅಷ್ಟು ಗ್ಯಾರಂಟಿ ಇರಲಿಲ್ಲ, ಯಾಕೆಂದರೆ ನಂದು ಇಲ್ಲೂ ಕೂಡ ಇನ್ನೂ ಸ್ವಲ್ಪ ಕೆಲಸಗಳಿತ್ತು. ಹಾಗಾಗಿ ಅದನ್ನೇ ಹೇಳ್ತಾ ಇದ್ದೆ ನಾನು ಅವರಿಗೆ. ನಮ್ಮ ಯಜಮಾನ್ರಿಗೆ ಅಷ್ಟು ದೂರ ಹೋಗೋಕು ಸುಸ್ತು. ಹೋಗಿ ಹಾಕೊಂಡು ಸೋಂಬೇರಿ ಸೋಂಬೇರಿ ಕಣ್ರಣ್ಣ ಮನೆ ಒಳಗಡೆ ಅವ್ರಿಗೆ ಅಯ್ಯಪ್ಪ ಇಷ್ಟು ವರ್ಷದಲ್ಲಿ ಒಂದು ಗಂಟೆ ನೀರು ಸಹ ತಗೊಂಡು ಕುಡಿಯಲ್ಲ ಅವರು. ಗ್ಯಾಸ್ ಸಿಲಿಂಡರ್ನವರು ಬಂದಿದ್ದಾರೆ, ಯಾಕೆಂದರೆ ನಾಡಿದ್ದು ನಮ್ಮದು ಕಾರ್ಯ ಇದೆಯಲ್ಲ, ಅದಕ್ಕೋಸ್ಕರ ಸಿಲಿಂಡರ್ ತುಂಬಿಸ್ಲಿಕ್ಕೆ ಅಂತ ಇಟ್ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಅಪ್ಪ ಹೇಳ್ತಿದ್ದಾರೆ ಈಗ ಹೆಂಗಿದ್ರೂ ನೀವು ಇದ್ದೀರಲ್ಲ ಹೋಗಿ ಸ್ವಲ್ಪ ಅಲ್ಲಿ ನೋಡಿ ಅಂತಂದರೆ, ಇವ್ರಿಗೆ ಹೋಗ್ಲಿಕ್ಕೇ ಬಿಸಿಲು ಬಿಸಿಲು ಅಂತಿದ್ರು, ಅಲ್ಲಿ ಹೇಳ್ಬಿಟ್ಟು ಬಂದಿದ್ದೀನಿ ಅವರು ತುಂಬಿಸ್ತಾರೆ ಅಂತ. ಅದಕ್ಕೆ ಅಪ್ಪ ಹೇಳ್ತಿದ್ರು ಇನ್ನೊಬ್ಬರು ತುಂಬಿಸೋದ್ಕುವ, ಈಗ ನೀವು ಇದ್ದೀರಲ್ಲ, ನೀವಿಲ್ಲ ಅಂದ್ರೆ ಒಂಥರ ಅಂದರೆ ಅವ್ರಿಗೆ ಹೋಗ್ಲಿಕ್ಕೇ ರೆಡಿ ಇಲ್ಲ. ಹಾಗೇ ಅವರು ಮಾಡೋದಿಲ್ಲ ಆ ಥರ ಕೆಲಸಗಳ, ಅದನ್ನೇ ನಾನು ಹೇಳ್ತಿದ್ದೆ ಮನೆಯಲ್ಲಿ ಒಂದು ಲೋಟ ನೀರು ಸಹ ತಗೊಂಡು ಕುಡಿಯೋದಿಲ್ಲ ಅಂತ.
ಬೇಕು. ಖುಷ್ ನೋಡಿ, ಈ ಎಮ್ಮೆ ಆಯ್ತದೆ, ಈ ಎಮ್ಮೆ ಆಯೋದಿಲ್ಲ. ಇಲ್ಲೂ ಕೂಡ ಎಮ್ಮೆ ಬಗ್ಗೆನೇ ಒಂದು, ಅವ್ನು ಎಲ್ಲೋದ್ರೂ ಎಮ್ಮೆ ದನ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾನೆ. ಹೋಗೋವರೆಗೂ ಹಾಕೊಂಡ್ ಕೊಡವ ಕ್ಯಾಪ್ನ, ಅದನ್ನು ಅವಳದು ಸಿಕ್ ಅವಳದು ಸಿಗ್ತಾ ಇಲ್ಲ. ಅದನ್ನ ಅದನ್ನೇ ಹಾಕೋತಿಲ್ಲ ಬಿಡು. ತಾತನ್ ಬಾಯ್ ಮಾಡು, ತಾತನ್ ಬಾಯ್ ಹಾಕೋದಲ್ಲ. ಈ ಬೈಕ್ ಬಂದು ಅಂಗಡಿಗೆ ಸಾಮಾನು ಇರ್ಲಿಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿರೋದು. ಅಂತಂದ್ರೆ ನಮ್ಮ ಮನೆ ಅಮ್ಮನ ಮನೆ ರೇಷನ್ ಅಂಗಡಿ ಇದೆಯಲ್ಲ ಅಲ್ಲಿಗೆ, ಅದಕ್ಕೆ ಇದರಲ್ಲಿ ಹೆಂಗೆ ಕುತ್ಕೊಳ್ಳೋದು ತಾತ ಅಂತ ಹೇಳ್ತಿದ್ಲು. ಅದಕ್ಕೆ ಅಪ್ಪ ಇಲ್ಲ ಆರಾಮಾಗಿ ಕುತ್ಕೋಬೋದು, ಕುತ್ಕೊ ಮಗಳೇ. ಸರಿ ಬೈ ಅಣ್ಣ, ಜೋಪನ ಪುಣೆ ಸಮಾಲ್ಕೆ. ಹೇ ಬಾಲ್ ತಲೆ ಕೂದಲು ಬಿಟ್ಟು ತಿರುಗಬೇಡ ಎಲ್ಲ ತಲೋ. ಕೂದಲನ್ನ ಅದು ತಲೆಗೆ ಸ್ನಾನ ಮಾಡಿದ್ಲಲ್ಲ ಅದು ಓಪನ್ ಬಿಟ್ಬಿಡ್ತಾಳೆ, ಅದು ಒಣಗಿರೋದಿಲ್ಲ ಅಂತಂದಾಗ ಅದನ್ನು ಹೇಳ್ತಿದ್ದೆ. ಇಲ್ಲಿ ಹೇಗೆ ಮುಂಬೈನಲ್ಲೆಲ್ಲ ನಡೆಯುತ್ತೆ, ಅದಕ್ಕೆ ಊರಿನಲ್ಲಿ ಹಾಕಿ ಬಿಡಬೇಡವ ಅಂತ ಹೇಳ್ತಾ. 11 ಗಂಟೆ ಗಡಿಯಾರ ಅಲ್ಲಿ ಹೊರಗಡೆ ಇದೆ, 11 ಗಂಟೆ ಆಗಿದೆ. ಇಬ್ಬರು ಮಕ್ಕಳುಗಳು ಹೋದ್ರು ತಾತನ ಜೊತೆ, ಅಮ್ಮನ ಮನೆಗೆ ಹೋದರು. ಈಗ ನಾನು ಫ್ರೆಶ್ ಆಗಿ ನಮ್ಮ ಬಟ್ಟೆಗಳೆಲ್ಲ ಅರಗಿದೆಯಲ್ಲ ಅದೆಲ್ಲ ಪ್ಯಾಕಿಂಗ್ ಮಾಡಿ, ಮತ್ತು ಇಲ್ಲಿ ಊಟ ತಿಂಡಿದೆಲ್ಲ ಸ್ವಲ್ಪ ಅರಗಿದೆಯಲ್ಲ, ಕಿಚನು ಅದೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಈಗ ಊರಿಗೆ ಹೋಗಬೇಕು. ಮನೆಯೆಲ್ಲ ಸೀಟ್ಲಿಗೆ ಹೋಗಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ ದೊಡ್ಡ ಮನೆ, ಎಲ್ಲ ಸೀಟ್ ಬೇಕು ಅಂತ ಕೂತ್ಕೊಂಡ್ರೆ ತುಂಬ ಹೊತ್ತಾಗ್ತದೆ. ಏಕೆಂದರೆ ಇಲ್ಲಿ ಒಳ ನರಸೀಪುರದಲ್ಲೂ ತುಂಬ ಮನೆಗಳಿಗೆ ಇನ್ವೈಟ್ ಮಾಡೋದಿದೆ ಫ್ರೈಡೇ ಪೂಜೆಗೆ ಅಂತ ಅಂದ್ಬಿಟ್ಟು, ಅದನ್ನು ಮಾಡಬೇಕು. ಇನ್ನು ಅಲ್ಲೊಂದು ಸ್ವಲ್ಪ ಒಡವೆ ಅಂಗಡಿನಲ್ಲಿ ಕೆಲಸ ಇದೆ, ಅಲ್ಲಿಗೆ ಹೋಗಬೇಕು. ಮತ್ತಿನ್ನು ಅಂದರೆ ತುಂಬ ಕೆಲಸಗಳಿದೆ, ನಾವು ಬರೋದು 1 ವರ್ಷಕ್ಕೊಂದ್ಸಲ ಆದ್ದರಿಂದ ತುಂಬಾ ಕೆಲಸಗಳು ಪೆಂಡಿಂಗ್ ಇರುತ್ತೆ, ಅದೆಲ್ಲ ಮಾಡ್ಕೋಬೇಕು. ಹಾಗಾಗಿ ನಾನು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಅಂದರೆ ಅತ್ತೆ ಮಾವ ಇಬ್ಬರೇ ಇರುವಂಥದ್ದು, ನಾವು ಮುಂಬೈನಲ್ಲಿ ಸೆಟಲ್ ಆಗಿದ್ದೀವಿ. ಇನ್ನು ನನ್ನ ಮೈದನ ಮೈದನೆಂಟಿ ಒಳ ನರಸೀಪುರದಲ್ಲಿದ್ದಾರೆ. ಇಲ್ಲಿ ಅತ್ತೆ ಮಾವ ಇಬ್ಬರೇ ಇರೋದ್ರಿಂದ ಮನೆ ದೊಡ್ಡ ಮನೆ, ಆದರೆ ಸ್ವಲ್ಪ ಕ್ಲೀನಿಂಗಿಗೆ ಅವರು ಅಷ್ಟು ಜ್ಞಾನ ಕೊಡೋಕ್ಕೆ ಹೋಗಲ್ಲ. ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ನೀವು ಅನ್ಕೋಬೋದು ಅಂದರೆ ಸ್ವಲ್ಪ ಎಲ್ಲ ಸ್ವಲ್ಪ ಗಲೀಜು ಗಲೀಜು ಅನಿಸುತ್ತೆ ಅಂತ. ಅದನ್ನೆಲ್ಲ ಇಗ್ನೋರ್ ಮಾಡಿ ನೋಡೋಕೆ ಹೋಗಬೇಡಿ, ಯಾಕೆಂದರೆ ಪಾಪ ಅವ್ರು ವಯಸ್ಸಾದವರು, ಅವ್ರು ಮಾಡ್ಕೊಂಡು ತಿನ್ಕೊಂಡು ಅವ್ರ ಜಮೀನು ಕೆಲಸಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ಪಾಪ ಅವ್ರಿಗೂ ಕೂಡ ಅಲ್ಲಿ ಜಮೀನಲ್ಲಿ ಸಾಕಾಗಿ ಬಂದಿರ್ತಾರೆ, ಅಯ್ಯೋ ಇಲ್ಲೆಲ್ಲ ಗುರ್ಸೋದು ಸಾರಿಸೋದು ಅದಕ್ಕೆಲ್ಲ ಅಷ್ಟು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಅಂದರೆ ಜಮೀನು ಸ್ವಲ್ಪ ಜಾಸ್ತಿ ಜಮೀನಿದೆ, ಅದನ್ನು ನೋಡ್ಕೋಬೇಕು. ಇಲ್ಲಿ ಹಾಲು ಕರಿ ಮತ್ತು ಇನ್ನು ಮಜ್ಜಿಗೆ ಕಡಿ ಇವ್ರು ಮಾಡ್ಕೊಂಡು ತಿನ್ನು, ಅದೇ ತುಂಬಾ ಕೆಲಸ ಇರುತ್ತೆ. ಹಾಗಾಗಿ ನಾವು ಮುಂಬೈನಲ್ಲಿ ಮಾಡ್ತೀವಲ್ಲ ಪ್ರತಿದಿನ ತಿಕ್ಕೋದು ತೊಳೆಯೋದು ಮನೆ ಸಿಟ್ ಅದೆಲ್ಲ ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಹಾಗಾಗಿ ಈಗ ನಾನು ಒಂದು ದಿವಸ ಎಲ್ಲನೂ ಮಾಡೋಕ್ಕೋದ್ರೆ ಈಗ ನಮ್ಮ ಕೆಲಸಗಳು ಕೂಡ ತುಂಬ ಇರುತ್ತೆ. ಎಷ್ಟಾಯ್ತದೆ ನಾನು ಅಷ್ಟು ಮಾಡ್ಕೊಂಡು ಯಾವುದು ಇಂಪಾರ್ಟೆಂಟ್ಸ್ ಕೆಲಸಗಳಿದೆಯೋ ಅದಕ್ಕೆ ನಾನು ಹೆಚ್ಚು ಜ್ಞಾನ ಕೊಡ್ತಾ ಇದ್ದೀನಿ. ನಾವು ಇವಾಗ ಒಳ್ಳೆ ನರಸೀಪುರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನರು ನೋಡಿ ಎಲ್ಲ ರೆಡಿಯಾಗಿ ನಿಂತಿದ್ದಾರೆ, ಕಾಣಿಸ್ತಾ ಇಲ್ಲ ರೀ. ಊಟ ಆಯಿತು, ಬೇಸಿಕ್ ಕೆಲಸಗಳಿತ್ತಲ್ಲ ಅದೆಲ್ಲ ಆಯಿತು. ಈಗ ನಾವು ಒಳೆ ನರಸೀಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಅಮ್ಮನ ಮನೆಗೆ ಹೋಗ್ತೀವೋ ಇಲ್ಲ ವಾಪಸ್ ಇಲ್ಲಿಗೆ ಬರ್ತೀವೋ ಗೊತ್ತಿಲ್ಲ, ಅದು ಆಮೇಲೆ ಡಿಸೈಡ್ ಆಗುತ್ತೆ. ಇದು ನೋಡಿ ನಮ್ಮ ಮನೆ, ಅಂದರೆ ನನ್ನ ಮದುವೆ ಆದ ಹಿಂದಿನ ವರ್ಷ ಕಟ್ಟಿದ್ದು. ಇನ್ನೂ ತುಂಬ ಕೆಲಸಗಳು ಬಾಕಿ ಇದೆ, ಅದು ಮತ್ತೆ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನಾವು ಮತ್ತೆ ಅದು ಹೇಳ್ತೀನಿ, ಮುಂಬೈನಲ್ಲಿ ನಾವು ಸೆಟ್ಲಾದು. ಇನ್ನು ನನ್ನ ಮೈದನು ಕೂಡ ಅಲ್ಲೇ ಇದ್ದರು, ಇಲ್ಲಿ ಅತ್ತೆ ಮಾವ ಬಿಟ್ಟರೆ ಯಾರೂ ಇರಲಿಲ್ಲ. ಹಾಗಾಗಿ ಮಾಡಿಸ್ಬೇಕು ಮಾಡಿಸ್ಬೇಕು ಅಂದ್ಕೊಂಡು, ಅದು ನೋಡಿ ಟೆರೆಸ್ ಕೆಲಸ ಇರ್ಬೋದು ಸ್ವಲ್ಪ ಕಲರಿಂಗ್ ಕೆಲಸ ಇರ್ಬೋದು ಅದೆಲ್ಲ ಆಗಲೇ ಇಲ್ಲ. ಅಲ್ಲಿ ಎಷ್ಟು ಆಗಿತ್ತು ಅಲ್ಲಿಗಲ್ಲೇ ನಿಂತಿದೆ. ನಮ್ಮ ಅತ್ತೆ ಮಾವ ಬಂದು ಈಗ ನಾವಿರೋದಕ್ಕೆ ಒಂದು 10-11 ಗಂಟೆವರೆಗೆ ಇಲ್ಲಿದ್ದರು, ಇಲ್ಲಾಂದರೆ ಅವ್ರು ಬೆಳಗ್ಗೆ ಬೆಳಗ್ಗೆನೆ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಕೊಂಡು ಜಮೀನ್ ಹತ್ರ ಹೋಗ್ತಾರೆ. ನಮ್ಮ ಮನೆಯಿಂದ ಜಮೀನ್ ಹತ್ರ ಹೋಗ್ಲಿಕ್ಕೆ ಇಲ್ಲ ಅಂದರೂ ಕೂಡ 1 ಅವರ್ ರಸ್ತೆ ನಡ್ಕೊಂಡು ಹೋದ್ರೆ ಅಂತೂ 1 ಅವರ್ ರಸ್ತೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋದರೆ ಅವ್ರು ಅಲ್ಲಿಂದ ಮತ್ತೆ ವಾಪಸ್ ಮನೆಗೆ ಬರೋದು ರಾತ್ರಿನೇ 7 ಗಂಟೆ. ಹಾಗಾಗಿ ಮನೆ ಅಂದರೆ ಈಗೆಲ್ಲ ರಿಪೇರಿ ಮಾಡಿದರೂ ಕೂಡ ಮತ್ತೆ ಹಾಗೆ ಆಗುತ್ತೆ ಅಂತನ್ಬಿಟ್ಟು ನೋಡೋಣ. ನಾವು ಬಂದು ಸೆಟ್ಲಾದಂಥ ಕಾಲಕ್ಕೆ ಎಲ್ಲ ರಿಪೇರಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆಲ್ಲ ಏನು ಹೆಚ್ಚು ನಾವು ಜ್ಞಾನ ಕೊಟ್ಟಿಲ್ಲ. ಮುಂದೆ ಫ್ರಂಟ್ ಡೋರ್ ಮಾತ್ರ ಒಂದು ಇಟ್ಟಿದ್ದಾರೆ, ಒಳಗಡೆ ಎಲ್ಲ 2 ಪೋರ್ಷನ್ನು ಕಟ್ಟಿರೋದು, 2 ಮಕ್ಕಳಿದ್ದಾರೆ ಅಂತನ್ಬಿಟ್ಟು 2 ಪೋರ್ಷನ್ನು 2 ಕಿಚನ್ನು 2 ಹಾಲು ಎಲ್ಲ 2 ಇದೆ. ಫ್ರಂಟ್ ಡೋರ್ ಮಾತ್ರ ಒಂದಿದೆ ಅಷ್ಟೇ.
ಈಗಿಲ್ಲಿ ನಾವು ರೇಷನ್ ಅಂಗಡಿನಲ್ಲಿ ಸಾಮಾನು ಕಟ್ಟಿಸ್ತಾ ಇದ್ದೀವಿ. ಅಂದರೆ ಒಂದು ಹಾಡು 25 ಕೆ ಜಿದು. ನನ್ನ ನಾದಿನಿ ಮೊದಲೇ ಹೋಗಿ ನಾದಿನಿ ಮತ್ತು ನಾದಿನಿ ಯಜಮಾನರು ಹಾಲ್ ಎಲ್ಲ ಬುಕ್ ಮಾಡಿ ಬಂದಿದ್ದಾರೆ ದೇವಸ್ಥಾನದ ಹತ್ರ. ಇವರು ಮೈದಿನ ಇವರು ಕೂಡ ಅಷ್ಟೇ ನಾವು ಹೋಗೋಷ್ಟೊಳಗಡೆ ಕುರಿಮರಿನ ಖರೀದಿ ಮಾಡಿದರು. ಯಾಕೆಂದರೆ ಸಂತೆನಲ್ಲೇ ಖರೀದಿ ಮಾಡಬೇಕಲ್ಲ, ನಾವು ಹೋದ್ಮೇಲೆ ಸಂತೆ ಸಿಗಲ್ಲ. ಅದೇ ಮೈದಿನ ಇಬ್ಬರು ಕೂಡ ಓಡಾಡ್ಕೊಂಡು ಎಲ್ಲ ಕಾರ್ಯಕ್ಕೆಲ್ಲ ತುಂಬಾ ಹೆಲ್ಪ್ ಮಾಡಿದರು. ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದೀವಿ ಈಗ ಚಿನ್ನ ಬೆಳ್ಳಿ ಅಂಗಡಿಗೆ. ಸ್ವಲ್ಪ ಗೋಲ್ಡ್ ಖರೀದಿ ಮಾಡೋದಿತ್ತು. ನಾನು ಏನು ಗೋಲ್ಡ್ ಖರೀದಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಮುಂಬೈಗೆ ಹೋದ್ಮೇಲೇ ತೋರಿಸ್ತೀನಿ. ನಾವು ಯಾವಾಗ ಬಂದರೂ ಕೂಡ ಇದೇ ಅಂಗಡಿನಲ್ಲಿ ನಾವು ಗೋಲ್ಡ್ ಖರೀದಿ ಮಾಡುವಂಥದ್ದು. ಅಂಗಡಿನಲ್ಲಿ ನಾವು ಕಣ್ಣು ಮುಚ್ಕೊಂಡು ವಿಶ್ವಾಸ ಮಾಡಿ ಒಡವೆನ ಖರೀದಿ ಮಾಡ್ಬೋದು. ಏಕೆಂದರೆ ಮಿನಿಸ್ಟ್ರು ಬರಲಿ ಅಥವಾ ಚಿಕ್ಕ ಮಗು ಬರಲಿ ಒಂದೇ ರೈಟು. ಇವರು ಎಷ್ಟು ಒಡವೆ ರೈಟ್ ಇರುತ್ತೋ ಅದ್ರ ಮೇಲೆ ಒಂದು ರೂಪಾಯಿನೂ ಕೂಡ ಕಮ್ಮಿ ಮಾಡಲ್ಲ. ನೀವು 1 ಲಕ್ಷದ ಒಡವೆ ತೊಗೊಂಡ್ರು ಕೂಡ ಏನು ಅಬಾಬ ಅಂದರೆ ಒಂದು 500 ರೂಪಾಯಿ ಕಮ್ಮಿ ಮಾಡ್ತಾರೆ ಹೊರತು ಜಾಸ್ತಿ ಕಮ್ಮಿ ಮಾಡೋದೇ ಇಲ್ಲ. ಇವ್ರ ಹತ್ರ ಬಾರ್ಗಿನ್ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಮತ್ತು ಒಡವೆನೂ ಕೂಡ ಅಷ್ಟೇ, ಕಣ್ಣು ಮುಚ್ಕೊಂಡು ತೊಗೋಬೋದು. ಹಾಲ್ ಮಾರ್ಕಿಂಗ್ 916 ಒಡವೆನೇ ಆಗಿರುತ್ತೆ. ಹಾಗಾಗಿ ನಾವು ಯಾವಾಗಲೂ ಕೂಡ ಇದೇ ಒಡವೆ ಅಂಗಡಿಗೆ ಬರುವಂಥದ್ದು. ಮಾತ್ರ ಇಲ್ಲಿ ಬಂದರೆ ಮಾತ್ರ ನೀವು ಇಡೀ ದಿನ ಇಲ್ಲೇ ಹೋಗುತ್ತೆ. ಇಲ್ಲ ಅಂದರೂ ಕೂಡ 3-4 ಗಂಟೆ ಬೇಕೇ ಬೇಕು ಇವ್ರ ಅಂಗಡಿನಲ್ಲಿ ಒಡವೆ ಖರೀದಿ ಮಾಡಲಿಕ್ಕೆ. ಯಾಕೆಂದರೆ ಅಷ್ಟು ರಶ್ ಇರುತ್ತೆ. ಇಷ್ಟು ಮಾಡುವಷ್ಟೊಳಗಡೆ ಸಂಜೆ 4 ಗಂಟೆ ಆಗೇ ಹೋಯಿತು. ಇವಾಗ ನಾವು ಆಂಟಿ ಮನೆಗೆ ಹೋಗಿದ್ದೀವಿ. ಅದೇ ಶುಕ್ರವಾರದ ಪೂಜೆ ಇದೆಯಲ್ಲ, ಅಲ್ಲಿಗೆ ಬನ್ನಿ ಅಂತ ಹೇಳಲಿಕ್ಕೆ. ಇಲ್ಲಿ ಆಲ್ಮೋಸ್ಟ್ ಹೊಳೆ ನರಸೀಪುರದಲ್ಲಿ ಎಷ್ಟು ಮನೆಗಳಿದೆ ಅದಕ್ಕೆಲ್ಲ ನಾವು ಇವತ್ತೇ ಮುಗಿಸ್ಕೋಬೇಕಾಗಿತ್ತು. ಯಾಕೆಂದರೆ ನಾಳೆ ನಮ್ಮ ಹತ್ರ ಟೈಮ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಫಸ್ಟು ದೊಡ್ಡಮ್ಮರ ಮನೆಗೆ ಬಂದ್ವು. ಅಲ್ಲಿಂದ ತುಂಬ ಮನೆಗಳಿಗೆ ಹೋದು, ಎಲ್ಲದಲ್ಲೂ ಕೂಡ ನಾನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಇದು ಬಂದು ನಮ್ಮ ಮನೆ ಅಂತಲೇ ನಾವು ಬಾಡಿಗೆ ಕೊಟ್ಟಿದ್ದೀವಲ್ಲ ಆ ಮನೆ, ಇವ್ರನ್ನೂ ಕೂಡ ಕರೆಯೋದಿತ್ತು. ಮನೆ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ, ಆದರೆ ಮನೆ ತುಂಬ ಫುಲ್ ಫರ್ನಿಚರ್ಸ್ ತುಂಬ ನೋಡ್ತಿರ್ಬೋದು, ಸ್ವಲ್ಪನೂ ಜಾಗ ಇಲ್ಲ. ಇದು ನೋಡಿ ನಮ್ಮದು ಮಂದಿರ ನೋಡು, ತುಂಬಾ ಖುಷಿ ಆಯಿತು. ನೀವು ಕಮೆಂಟ್ಸ್ ಮಾಡ್ಬೋದು. ಅದು ನನ್ನ ಹತ್ರ ಇದೆ ಒಂದು, ಅಂದರೆ ಸುಮಾರು ಒಂದು 7 ವರ್ಷದಲ್ಲಿ 7-8 ವರ್ಷದ ಹಿಂದೆ ಗೃಹ ಪ್ರವೇಶ ಮಾಡಿದ್ವಲ್ಲ ಅದ್ರ ವೀಡಿಯೋ ಬೇಕಾದರೆ ನಾನು ಪ್ಲೇ ಮಾಡ್ತೀನಿ. 2-ಬೆಡ್ರೂಮ್ ಹಾಲ್ ಕಿಚನು, ಸ್ವಲ್ಪನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ಅವರು ಕಾಫಿ ಮಾಡೋಕ್ಕೆ ಅಂತ ಒಳಗಡೆ ಹೋದ್ರಲ್ಲ ಆವಾಗ ಒಂದು ಕ್ಲಿಪ್ ತೆಕ್ಕೊಂಡೆ. ಒಳ್ಳೆ ಆಗೋದಿಲ್ಲ ಅಲ್ವರ, ಮನೆ ನಮ್ಮದೇ ಆದರೂ ಕೂಡ ಈಗ ಬಾಡಿಗೆ ಕೊಟ್ಟಮೇಲೆ ಅದು ಅವ್ರ ಅದೇ ಮನೆ ಎದುರುಗಡೆ ಇನ್ನೊಂದು ಚಿಕ್ಕ ಮನೆ ತೊಗೊಂಡಿದ್ದು ಕಟ್ಟಣ ಒಡ್ದಿ ಅಂತ, ಅಂದರೆ ಸೈಟ್ ಮುಖಾಂತರದಲ್ಲಿ ತೊಗೊಂಡಿದ್ವು. ಆದರೆ ಅದು ಇನ್ನೂ ಕಟ್ಟೋಕ್ಕಾಗಲಿಲ್ಲ. ಅದೇ ಹೇಳ್ತಾರಲ್ಲ ಮನೆ ಕಟ್ಟಲಿಕ್ಕೂ ಕೂಡ ಕಾಲ ಕೂಡ ಬರಬೇಕು ಅಂತ, ಅದನ್ನು ಹಾಗೇ ಬಿಟ್ಟಿದ್ದೀವಿ. ಈಗ ಅಲ್ಲಿಂದ ನಾವು ನಮ್ಮ ಮಕ್ಕಳಿಗೆ ಏನು ತೊಗೊಳಕ್ಕೆ ಬಂದಿದ್ದೀನಿ ಅಂದರೆ ಪಾನಿಪುರಿ ಮಸಾಲ. ಪುಣ್ಯನ ನಾನು ಕೇಳಿದೆ ಏನು ಬೇಕು ಅಂತ, ಪಾನಿಪುರಿ ಮಸಾಲ ಬೇಕು ಅಂದಲು. ಇನ್ನು ಪುಣ್ಯನಿಗೆ ಇಲ್ಲಿದ್ದು ಪಾನಿಪುರಿ ಮಸಾಲ ಅಂದರೆ ತುಂಬಾ ಫೇವ್ರೇಟು, ಹಾಗಾಗಿ ನಾನು ಪಾನಿಪುರಿ ಮಸಾಲ ಕಟ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಕಟ್ಟಿಸ್ಕೊಂಡು ಪಾನಿಪುರಿ ಮಸಾಲನ ಇಲ್ಲಿಂದ ಡೈರೆಕ್ಟು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಅಮ್ಮನ ಮನೆಗೂ ಕೂಡ ಇವತ್ತು ರಾತ್ರಿಯೇ ನಾನು ಹೇಳ್ಬಿಟ್ಟು ಬರಬೇಕು. ಏಕೆಂದರೆ ಈಗ ಹೋಗಿ ನಾನು ಅಲ್ಲಿ ಅಕ್ಕಪಕ್ಕದಲ್ಲಿರೋರಿಗೆಲ್ಲ ಇವತ್ತು ರಾತ್ರಿ ಹೇಳಿ ಮತ್ತು ಇನ್ನು ಮಾರನೇ ಬೆಳಗ್ಗೆ ಸ್ವಲ್ಪ ಜನಕ್ಕೆ ಹೇಳಿ ಮತ್ತೆ ನಾನು ಇವ್ರ ಪಪ್ಪನ ಊರಿಗೆ ಬರಬೇಕಾಗ್ತದೆ. ಏಕೆಂದರೆ ಮತ್ತೆ ಅಂತಂದರೆ ಇನ್ನು ಗುರುವಾರ ಒಂದೇ ದಿವಸ ಉಳ್ಕೊಳ್ಳೋವಂಥದ್ದು ನಮಗೆ ಎಲ್ಲನ ರೆಡಿ ಮಾಡ್ಕೊಳ್ಳಿಕ್ಕೆ. ಹಾಗಾಗಿ ಎಲ್ಲ ಅಂದರೆ ನಾನು ಏನು ಪ್ಲ್ಯಾನ್ ಮಾಡಿಕೊಂಡೋ ಅದೆಲ್ಲ ಅದೇ ರೀತಿಯಲ್ಲಿ ನಡೀತು. ಆದರೆ ಸ್ವಲ್ಪ ಜಲ್ದಿನಲ್ಲಿ ಅಂದರೆ ಸ್ವಲ್ಪ ಜಾಸ್ತಿನೇ ಟಯರ್ಡ್ ಆಯಿತು. ಏಕೆಂದರೆ ಮಧ್ಯದಲ್ಲಿ ರೆಸ್ಟ್ ಎಲ್ಲೂ ಸಹ ಸಿಗಲಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಹೊರಗಡೆ ಪಾನಿಪುರಿ ಮಾಡ್ತಾರೆ, ಒಳಗಡೆ ಇನ್ನು ಕೂತ್ಕೊಂಡು ತಿನ್ನಲಿಕ್ಕೂ ಕೂಡ ಮಾಡಿದ್ದಾರೆ. ಅಲ್ಲಿಂದ ಬರಬೇಕಾದ್ರೆ ಇಲ್ಲಿ ಕೋಟೆ ಮಾರಮ್ಮನ ದೇವಸ್ಥಾನ ಅಂತ, ಮೇನ್ ಕೋಟೆ ಮಧ್ಯದಲ್ಲೇ ಇರುವಂಥ ದೇವಸ್ಥಾನ, ಮಧ್ಯ ರಸ್ತೆನಲ್ಲೇ. ತುಂಬ ಪವರ್ಫುಲ್ ಅಮ್ಮ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ದೇವಸ್ಥಾನಕ್ಕೆ ಕೈ ಮುಗಿತಾ ಇದ್ದೀವಿ. ನಿನ್ನೆ ಮಂಗಳಾರಾದ್ರಿಂದ ವಿಶೇಷವಾಗಿ ಪೂಜೆ ಮಾಡಿದರು, ನೀವು ನೋಡ್ತಾ ಇರ್ಬೋದು. ಅಲಂಕಾರ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ದೇವರಿಗೆ ಕೈ ಮುಕ್ಕೊಂಡು ಡೈರೆಕ್ಟಾಗಿ ನಾವು ಅಮ್ಮನ ಮನೆಗೆ ಹೋದೋಗ್ತು. ವೀಡಿಯೋ ಎಲ್ಲನೂ ಕೂಡ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಾನು ಮಾತಿನಲ್ಲಿ ನಿಮ್ಮ ಜೊತೆ ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ವೀಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು. जैसा कि आप देख सकते हैं हम गांव में पहुंच गए हैं. आज मैं ना एक डेयरिंग चीज़ करने वाला हूँ. आपको जो वो गाय दिख रहा है ना उसको मैं हाथ लगाने वाला हूँ. ये देखो कितने सिंग बने. हाथ लगाने की कोशिश करूँगा. वाह इसको हाथ लग गया. ये देखिए ये देखिए कितना क्यूट है. और एक कुत्ता भी है. और सबसे डेयरिंग बात ये देखिए ये बकरी इसको कितने बड़े सिंग है. लेकिन ये मेरा दोस्त है ना. वो देखिएगा.
देखो मेरे बेटो ये इधर है, मेरे बेटो मैं धीरे धीरे पास पास जा रहा हूँ। अपन ना कान से देने हो हो कान से देने तेरी वीडियो मार दे दिया हम कोड़े मरे हम धुन जाता है तो मार को आप देख सकते हो उधर मेरे गाँव में खेत है। ऊरीन वीडियो एडिटिंग मारली के तुम्हाने कष्ट अन्सते याकेंद्रे या मोबाइल सिगुते आ मोबाइल नल रेकॉर्ड मारी इटकोंडिर्तीवी एल्लनु कूड़ा इक्कट्ट मारी एडिटिंग मारोदंद्रे स्वल्प कष्ट अन्नस्तित्तु ननगे हागागी मध्य मध्यदल्लि सिक्किदेल्लनु कूड़ा नानु आदष्टु कूड़ा हाकलिक्के प्रयत्न पड़ता इदीनि। मत्ते इन्नोंदु अंतंद्रे लास्ट प्रोग्राम्स वीडियो हाक्तग ननगे व्यूसे बर्ता इरलिल्ल यारु अष्टु इष्टपट्टि नोडलिल्ल एल्लरिगू कूड़ा मनी सेविंग टिप्स एने इष्ट आगुत्ते नीवेनादरू कूड़ा ऊरिन वीडियोन हेच्चु जन नोडिद्रे मात्र ऊरिन वीडियो नानु ಪ್ರತಿಯೊಂದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇಲ್ಲ ಅಂತಂದರೆ ಮಧ್ಯದಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿ ಯಾವುದ್ಯಾವ್ದು ಇಂಪಾರ್ಟೆನ್ಸ್ ಇದೆಯೋ ಅದನ್ನು ಮಾತ್ರ ನಾನು ಹಾಕ್ತೀನಿ ಅದಕ್ಕೇ ನಿಮಗೆ ನಿಜವಾಗಲೂ ಕೂಡ ಊರಿನ ವಿಡಿಯೋ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ ನೀವು ಆದಷ್ಟು ಕೂಡ ವಾಚ್ ಮಾಡಿ ಇಲ್ಲಾಂದರೆ ಇಷ್ಟ ಆಗಲಿಲ್ಲ ಅಂದರೆ ಓಕೆ ಪರವಾಗಿಲ್ಲ ನಾನು ಮನಿ ಸೇವಿಂಗ್ ಟಿಪ್ಸ್ನೇ ಹಾಕ್ತೀನಿ।